ವೆಲ್ಕಮ್ ಬ್ಯಾಕ್ ಟು ಆನಂದ ಶ್ರೀ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಟಿ ಎ ಏನಿದೆ, ಎಸ್ ಟಿ ಎ ರಿಸಲ್ಟು ಯಾವಾಗ ಬರ್ಬೋದು, 25ನೇ ತಾರೀಕು 100% ಬರುತ್ತಾ ಮೇಡಮ್ ರಿಸಲ್ಟು ಅಂತ ಕೇಳ್ತಾ ಇದ್ರಿ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ಎಸ್ ಟಿ ಎ ಏನಿದೆ ಅದಕ್ಕಿಂತಲೂ ಮುಂಚಿತವಾಗಿ ಬರುವಂತಹ ಸಾಧ್ಯತೆ ಇದೆ. ಯಾವಾಗ ಬರ್ಬೋದಪ್ಪ ಅಂತ ಹೇಳಿದ್ರೆ 22/8/2022 ಅಥವಾ 23/8/2022 23/24 ಎಸ್ ಟಿ ಎ ರಿಸಲ್ಟು 23/24/25 ಈ 3 ದಿನಗಳಲ್ಲಿ ಒಂದು ದಿನ ಎಸ್ ಟಿ ಎ ರಿಸಲ್ಟು ವೆಬ್ಸೈಟ್ನಲ್ಲಿ ನಿಮಗೆ ಲಭ್ಯ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಹಾಗೆ ಯಾರೆಲ್ಲ ಏನು 150 ಮೇಲೆ ಲೇಡೀಸು ರೀಚ್ ಆಗಿದ್ದೀರಾ, ಮತ್ತು 160 ಮೇಲೆ ಜೆಂಟ್ಸು ರೀಚ್ ಆಗಿದ್ದೀರಾ, ಅವರೆಲ್ಲನೂ 1:3 ವೆರಿಫಿಕೇಷನ್ ಕರೀತಾರೆ. 1:3 ವೆರಿಫಿಕೇಷನ್ಗೆ ಕರೀತಾರೆ. ಆ ವೆರಿಫಿಕೇಷನ್ಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳೋ ನೋಡೋದಾದರೆ, ಇದು ಪಿ ಯು ಸಿ ಬೇಸ್ಡ್ ಆಗಿರೋದ್ರಿಂದ ಪಿ ಯು ಸಿ ಅಂಕಪಟ್ಟಿ ಅಂದರೆ ಪಾಸಿಂಗ್ ಸರ್ಟಿಫಿಕೇಟು, ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಕೇಳ್ತಾರೆ. SSLC ಅಂಕಪಟ್ಟಿ ಯಾಕಪ್ಪ ಕೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಜನ್ಮ ದಿನಾಂಕವನ್ನು ಮೆನ್ಷನ್ ಮಾಡಿರ್ತಾರೆ, ಹಾಗಾಗಿ SSLC ಅಂಕಪಟ್ಟಿಯನ್ನು ಕೇಳ್ತಾರೆ. ಹಾಗೆ ನೋಡೋದಾದರೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ನೀವು ಕ್ಯಾಟಗರಿಗೆ ಸೇರೋದಾದರೆ, ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, ರೂರಲ್ಗೆ ಸೇರೋರಾದರೆ ರೂರಲ್ ಸರ್ಟಿಫಿಕೇಟು, ಮತ್ತು ಮಾಜಿ ಸೈನಿಕ ಆಗಿದ್ದರೆ ಅವರಿಗೆ ಸಂಬಂಧಪಟ್ಟಂತೆ ಏನಾದರೂ ಪತ್ರ ಇದ್ದರೆ ಅದನ್ನು, ಮತ್ತು ಪಿ ಡಿ ಪಿಗೆ ಸಂಬಂಧಪಟ್ಟಂತೆ ಏನಾದರೂ ಸರ್ಟಿಫಿಕೇಟ್ಸು ಪಿ ಡಿ ಪಿ ಅವರಾಗಿದ್ದರೆ, ಮತ್ತು PH ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವರು ಕೂಡ 130 ಮೇಲೆ ಯಾರು ರೀಚ್ ಆಗಿದ್ದೀರಾ, ಚಲನವಲನ ಅವರು 130 ಮೇಲೆ ಯಾರು ರೀಚ್ ಆಗಿದ್ದೀರಾ ಅವರು ಕೂಡ ಏನು ಮಾಡಿ ಸರ್ಟಿಫಿಕೇಟ್ಸನ್ನು ಎಲ್ಲ ಹೊಂದಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಾಗೆ ಮತ್ತು ನೀವು ಅಪ್ಲಿಕೇಶನ್ ಹಾಕುವುದಕ್ಕಿಂತ ಇಂದಿನ ಡೇಟ್ಗಳಲ್ಲಿ ಈ ಸರ್ಟಿಫಿಕೇಟ್ಸು ಇರಬೇಕು. ಅಪ್ಲಿಕೇಶನ್ ಹಾಕಿದ ನಂತರ ನೀವು ಸರ್ಟಿಫಿಕೇಟ್ ಮಾಡಿಸ್ತೀವಿ ಅಂದರೆ ನಿಮ್ಮ ಒಂದು ಏನು ಆಯ್ಕೆ ಆಗಿದ್ದರೂ ಕೂಡ ಅದು ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಹಿಂದೆ ಏನೆಲ್ಲ ಸರ್ಟಿಫಿಕೇಟ್ಸ್ ಮಾಡಿಸಿ ಇಟ್ಕೊಂಡಿದ್ದೀರಾ ಅವುಗಳನ್ನು ತೆಗೆದಿಟ್ಕೊಳ್ಳಿ. ಹಾಗೆ ಮತ್ತು ದೃಷ್ಟಿಮಾಂದ್ಯ ಅವರು ಇರ್ತಾರಲ್ವ, ಅವರು 110 ಅಥವಾ 120 ಅಂಕಗಳು ಯಾರೆಲ್ಲ ತೆಗೆದಿದ್ದೀರಾ ಅವರು ಕೂಡ 1:3 ಬರುವಂತಹ ಸಂಭವ ಇರುತ್ತೆ. ನೀವು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಹಾಗೆ 23/24/25 ಈ 3 ದಿನಗಳ ಒಂದು ಅವಧಿಯಲ್ಲಿ ನಿಮಗೆ ಎಸ್ ಡಿ ಎ ರಿಸಲ್ಟ್ ಏನಿದೆ ಅದು ವೆಬ್ಬಲ್ಲಿ ಅವೈಲೇಬಲ್ ಆಗುತ್ತೆ. ರಿಸಲ್ಟು ಬಂದ ಕೂಡಲೇ ಫ್ರೆಂಡ್ಸ್ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಇದಾಗಿತ್ತು ಇವತ್ತಿನ ಒಂದು ದ್ವಿತೀಯ ದರ್ಜೆ ಸಹಾಯಕರ ನೇಮಕಾತಿಯ ಫಲಿತಾಂಶದ ಬಗ್ಗೆ ತುಂಬ ಕುತೂಹಲದಿಂದ ಕಾದು ಮತ್ತು ಕೇಳ್ತಾ ಇದ್ರು ಯಾವಾಗ 100% ಬಿಡ್ತಾರೆ ಮೇಡಮ್ 25ಗೆ ಅಂತ. ಅವರಿಗಾಗಿ ಈ ಒಂದು ವಿಡಿಯೋ 25ಗಿಂತ ಮುಂಚೆ ಬಿಡುವಂತಹ ಸಂಭವ ಎಲ್ಲ ರೆಡಿಯಾಗಿದೆ. ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.